ಆಲ್ಕೋಹಾಲ್ ಅನ್ನು ಲಿಮಿಟ್ ಗಿಂತ ಜಾಸ್ತಿ ಕುಡಿದರೆ ಇದೇ ರೀತಿ ಇರುತ್ತೆ. ನೀವು ವಿಡಿಯೋದಲ್ಲಿ ನೋಡುತ್ತಿರುವ ಈಕೆ ಹೆಸರು ಅಂಜಲಿ. ಈಕೆ ಪ್ರೊಫೆಷನಲ್ ಡಾಕ್ಟರ್, ಹೆಸರಿಗೆ ಮಾತ್ರ ಡಾಕ್ಟರ್ ಆಗಿದ್ದಾಳೆ ಹೊರತು ಇಲ್ಲಿ ಮಾತ್ರ ಒಂದು ಗೂಂಡ ಹಾಗೂ ದೊಡ್ಡ ಕುಡುಕಿ ರೀತಿ ವರ್ತಿಸುತ್ತಿದ್ದಾಳೆ. ಈಕೆ ಫುಲ್ ಆಗಿ ಕುಡಿದು ಕಂಟ್ರೋಲ್ ತಪ್ಪಿ ಊಬರ್ ಡ್ರೈವರ್ನ ಜೊತೆ ಗಲಾಟೆ ಮಾಡುತ್ತಿದ್ದಾಳೆ. ಯಾಕಂದ್ರೆ ಈ ಊಬರ್ ಡ್ರೈವರ್ ಕಾರ್ನಲ್ಲಿ ಆಲ್ರೆಡಿ ಒಬ್ಬ ಪ್ಯಾಸೆಂಜರ್ ಇದ್ದಾನೆ. ಇದಕ್ಕೆ ಇಷ್ಟು ರಾದಂತ ಮಾಡುತ್ತಿದ್ದಾಳೆ ಈ ಡಾಕ್ಟರ್ ಅಂಜಲಿ. ಅಷ್ಟೇ ಅಲ್ದಿರ ಕಾರ್ನ ಒಳಗೆ ಹೋಗಿ ಡ್ರೈವರ್ಗೆ ಸಂಬಂಧಪಟ್ಟ ಕಾರ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ನ ಎಲ್ಲ ಎತ್ತಿ ಹೊರಗೆ ಬಿಸಾಕುತ್ತಾಳೆ. ಈ ವಿಷಯ ಇಂಟರ್ನೆಟ್ನಲ್ಲಿ ತುಂಬ ವೈರಲ್ ಆಗಿತ್ತು. ಒಂದು ಡಾಕ್ಟರ್ ಹೀಗೆಲ್ಲ ಮಾಡ್ತಾರಾ ಅಂತ. ಈ ವಿಷಯ ಇವಳ ಕೆಲಸ ಮಾಡ್ತಿದ್ದ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ಗೆ ಗೊತ್ತಾಗುತ್ತೆ. ಈ ವಿಷಯ ಗೊತ್ತಾಗಿ ಅವಳನ್ನು ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಸಸ್ಪೆಂಡ್ ಮಾಡಿದ್ದಾರೆ. ನೀವು ಕಮೆಂಟ್ ಮಾಡಿ ಸ್ನೇಹಿತರೆ, ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಇವಳನ್ನು ಸಸ್ಪೆಂಡ್ ಮಾಡಿದ್ದು ಸರಿನಾ ತಪ್ಪು ಎಂದು ಕಮೆಂಟ್ ಮಾಡಿ, ಎಸ್ ಆರ್ ನೋ ಅಂತ. ಕರ್ನೂಲ್ ಜಿಲ್ಲೆಯಲ್ಲಿರುವ ಈ ಬಸವಣ್ಣ ದಿನೇ ದಿನೇ ಬೆಳೆಯುತ್ತಿದೆ ಎಂದು ಅಲ್ಲಿರುವ ಭಕ್ತಾದಿಗಳ ನಂಬಿಕೆ. ಈ ನಂದಿ ವಿಗ್ರಹದಲ್ಲಿ ಜೀವವಿದೆ, ಅದೇ ರೀತಿ ಕೆಲವು ಪ್ರತ್ಯೇಕತೆ ಸಹ ಇದೆ ಎಂದು ನಂಬುತ್ತಾರೆ. ಬ್ರಹ್ಮಜ್ಞಾನ ಕಾಲಬ್ರಹ್ಮರ ಪ್ರಕಾರ ಪ್ರತಿ 20 ವರ್ಷಕ್ಕೊಮ್ಮೆ ಯಾಗಂಟಿಯಲ್ಲಿ ಬಸವಣ್ಣ 1 ಅಂಗುಳ ಬೆಳೆಯುತ್ತೆ. ಹೀಗೆ ಬೆಳೆಯುತ್ತಾ ಹೋದ ನಂದಿ ಈಗಾಗಲೇ ಮಂಟಪವನ್ನು ಸರಿಸುಮಾರು ಎಲ್ಲವನ್ನೂ ಆಕ್ರಮಿಸಿಬಿಟ್ಟಿದೆ. ಒಂದು ಕಾಲದಲ್ಲಿ ಈ ನಂದಿ ಮಂಟಪದ ಮಧ್ಯೆ ಇತ್ತು. ಇದರ ಸುತ್ತ ಪ್ರದಕ್ಷಿಣೆ ಮಾಡುತ್ತಿದ್ದರು. ಈಗ ಈ ನಂದಿ ಪೂರ್ತಿಯಾಗಿ ಬೆಳೆದು ಹೋದ್ದರಿಂದ ಪ್ರದಕ್ಷಿಣೆ ಹಾಕುವುದಕ್ಕೆ ಆಗುವುದಿಲ್ಲ. ಆದರೆ ಈ ಬಸವಣ್ಣ ಹೀಗೆ ಬೆಳೆಯುವುದಕ್ಕೆ ಒಂದು ಸೈಂಟಿಫಿಕ್ ರೀಸನ್ ಸಹ ಇದೆ. ಈ ವಿಷಯ ತಿಳಿಯುವುದಕ್ಕಿಂತ ಮುಂಚೆ ರೊಮ್ಯಾನಿಯಂ ಕಲ್ಲಿನ ಬಗ್ಗೆ ತಿಳಿದುಕೊಳ್ಳಬೇಕು. ಸ್ನೇಹಿತರೆ, ಆ ಕಲ್ಲಿನ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಇನ್ನು ವಿಡಿಯೋಗೆ ಯಾರೆಲ್ಲ ಲೈಕ್ ಮಾಡಿಲ್ವೋ ದಯವಿಟ್ಟು ಒಂದು ಲೈಕ್ ಮಾಡಿ. ರೊಮ್ಯಾನಿಯಂನಲ್ಲಿರುವ ಕಲ್ಲುಗಳು ಆಗ್ತಾನೆ ಹುಟ್ಟಿರುವ ಮಕ್ಕಳ ರೀತಿ ಬೆಳೆಯುತ್ತೆ. ಕೆಲವು ದಿನಗಳ ನಂತರ ಅದು ತುಂಬ ಚೆನ್ನಾಗಿ ಬೆಳೆದು ತಾಯಿ ಕಲ್ಲಿನಿಂದ ಬೇರ್ಪಟ್ಟು ಮತ್ತೆ ಆ ಕಲ್ಲು ಬೆಳೆಯುತ್ತೆ. ಆ ಕಲ್ಲಿನಿಂದ ಮತ್ತಷ್ಟು ಕಲ್ಲುಗಳು ಏರ್ಪಡುತ್ತೆ, ಹಾಗೆ ಆ ಕಲ್ಲುಗಳು ಉತ್ಪತ್ತಿ ಮಾಡುತ್ತೆ. ಆದರೆ ಈ ಕಲ್ಲುಗಳಲ್ಲಿ ಜೀವ ಇರುವುದಿಲ್ಲ, ಕೇವಲ ರಾಸಾಯನಿಕ ಅಂಶಗಳಿಂದ ಮಾತ್ರ ಈ ರೀತಿ ಸಾಧ್ಯವಾಗುತ್ತೆ. ಆದರೆ ಈ ಕಲ್ಲುಗಳು ಬೆಳೆಯಬೇಕಂದ್ರೆ ಮಳೆ ಬೀಳಬೇಕು. ಈ ಕಲ್ಲಿನಲ್ಲಿರುವ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸೋಡಿಯಂ ಸಿಲಿಕೇಟ್ ತುಂಬ ಮೊತ್ತದಲ್ಲಿರುತ್ತೆ. ಅದೇ ರೀತಿ ರೊಮ್ಯಾನಿಯಂನಲ್ಲಿರುವ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸೋಡಿಯಂ ಕ್ಯಾಲ್ಸಿಯಂ ಯಾಗಂಟಿ ಸ್ವಾಮಿಯ ವಿಗ್ರಹದ ಕಲ್ಲಿನಲ್ಲೂ ಈ ರಾಸಾಯನಿಕ ಅಂಶಗಳಿದೆ. ಆದರೆ ಅದು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಇದೆ. ಇದಕ್ಕೆ ಬಸವಣ್ಣ ಬೆಳವಣಿಗೆ ಸಹ ಕಡಿಮೆ ಇದೆ. ಅಷ್ಟೇ ಅಲ್ದಿರ ಈ ನಂದಿ ವಿಗ್ರಹ ಆಲಯದ ಒಳಗೆ ಇರುವುದರಿಂದ ಡೈರೆಕ್ಟ್ ಆಗಿ ಮಳೆಯಲ್ಲಿ ನೆನೆಯುವುದಿಲ್ಲ. ಕೇವಲ ಗಾಳಿಯಲ್ಲಿದ್ದ ತೇವಾಂಶವನ್ನು ಗ್ರಹಿಸಿ ರಾಸಾಯನಿಕ ಕ್ರಿಯೆ ನಡೆಯುತ್ತೆ. ಆದರೆ ಬೆಚ್ಚಿ ಬೀಳಿಸುವ ಸಂಗತಿ ಏನಂದ್ರೆ, ಈ ನಂದಿ ಬೆಳೆಯುವುದಕ್ಕೆ ರೀಸನ್ ಕೊಟ್ಟ ವಿಜ್ಞಾನಿಗಳು ಮಿಗಿಲಿದ ಬಸವಣ್ಣಗಳು ಇದೇ ರೀತಿ ಅಂಶಗಳಿದ್ದರೂ ಏಕೆ ಬೆಳೆಯುತ್ತಿಲ್ಲ ಎಂದು ಪ್ರಶ್ನೆ ಮಾಡಿದಾಗ ವಿಜ್ಞಾನಿಗಳು ಉತ್ತರಿಸುತ್ತಿಲ್ಲ. ಸ್ನೇಹಿತರೆ, ಇದರ ಹಿಂದೆ ಇರುವ ರೀಸನ್ಸ್ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಆಕ್ಟಿವ್ ಮಾಡ್ಕೊಳ್ಳಿ ಸ್ನೇಹಿತರೆ.